ಸ್ನೇಹಿತರೆ, ನೀವು ಈ ಗಿಡವನ್ನ ಎಲ್ಲೆಂದರಲ್ಲಿ ನೋಡಿರ್ತೀರಿ. ನೆಲದಿಂದ 1-2 ಅಡಿ ಎತ್ತರಕ್ಕೆ ಬೆಳೆಯೋ ಆ ಗಿಡ ಹೂವು ಬಿಟ್ಟಾಗ ಮಾತ್ರ ಸ್ವಲ್ಪ ನಿಮ್ಮ ಗಮನ ಸೆಳೆಯುತ್ತೆ. ಅದರ ಹೂವು ಶಿವನಿಗೆ ತುಂಬಾ ಇಷ್ಟ ಅನ್ನೋ ಕಾರಣಕ್ಕೆ ಶಿವರಾತ್ರಿಯ ಸಮಯದಲ್ಲಿ ಅದನ್ನ ಕೆಲವರು ಹುಡುಕೋದು ಉಂಟು. ಆ ಗಿಡ ಬೇರಿನ್ಯಾವುದು ಅಲ್ಲ, ಅದು ತುಂಬೆ ಗಿಡ. ಅದರ ಹೆಸರು ಕೇಳಿದ ಕೂಡಲೇ ಈ ಗಿಡದ ಬಗ್ಗೆ ಇಲ್ಲಿ ಯಾಕೆ ಹೇಳ್ತಿದ್ದಾರೆ ಅನ್ಕೋತಿದ್ದೀರೇನೋ. ಸರಿಯಾಗಿ ಕೇಳಿಸ್ಕೊಂಡ್ಬಿಡಿ. ನೀವು ತೀರಾ ನಿರ್ಲಕ್ಷ್ಯ ಮಾಡೋ ಈ ಪುಟ್ಟ ಗಿಡ ಅತೀ ದೊಡ್ಡ ಔಷಧೀಯ ಭಂಡಾರವನ್ನೇ ತನ್ನೊಡಲಲ್ಲಿ ಅಡಗಿಸಿಕೊಂಡಿದೆ. ಅಂದ ಹಾಗೆ ಈ ತುಂಬೆ ಶಿವನಿಗೆ ಯಾಕೆ ಇಷ್ಟ ಗೊತ್ತಾ? ಸಮುದ್ರ ಮಥನದಿಂದ ಬಂದ ಕಾರ್ಕೋಟಕ ವಿಷಕ್ಕೆ ವಾರಸುದಾರರೇ ಇಲ್ಲದಿದ್ದಾಗ ದೇವಾದಿದೇವ ಮಹಾದೇವ ಅದನ್ನ ನುಂಗಿಬಿಡ್ತಾನೆ. ಆ ವಿಷ ಅವನ ಹೊಟ್ಟೆ ಸೇರದ ಹಾಗೆ ತಾಯಿ ಪಾರ್ವತಿ ತಡೆದಳಾದ್ರೂ ದೇಹ ಹೊಕ್ಕ ವಿಷ ತನ್ನ ಪರಿಣಾಮವನ್ನ ಬೀರದೇ ಇದ್ದಿತ್ತ? ಅವತ್ತು ಮಹಾದೇವ ಸೇವಿಸಿದ ವಿಷದ ಪ್ರಭಾವವನ್ನ ಕಡಿಮೆ ಮಾಡೋದಕ್ಕೆ ಈ ತುಂಬೆ ಹೂವುಗಳನ್ನ ಬಳಸಲಾಯಿತಂತೆ. ಹಾಗಾಗಿನೆ ಶಿವನಿಗೆ ಈ ಔಷಧ ಪುಷ್ಪ ತುಂಬಾನೇ ಇಷ್ಟವಾಯಿತು ಅಂತ ಹೇಳ್ತಾರೆ. ಇದನ್ನ ರುದ್ರಪುಷ್ಪ ಅಂತಲೂ ಕರೆಯೋದುಂಟು. ಸಂಸ್ಕೃತದಲ್ಲಿ ದ್ರೋಣ ಪುಷ್ಪ ಅನ್ನೋ ಹೆಸರಿದೆ. ಈ ತುಂಬೆ ಗಿಡಕ್ಕೆ ಮತ್ತು ಇದರ ಹೂವುಗಳಿಗೆ ನಾಟಿ ಔಷಧ ಹಾಗೂ ಆಯುರ್ವೇದದಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಇದು ದೇಹದ ನೋವನ್ನ ನಿವಾರಿಸುವಲ್ಲಿ ಎಷ್ಟು ಉಪಯೋಗಕಾರಿ ಅಂದ್ರೆ, ನಿಮಗೆ ದೇಹದ ಯಾವುದೇ ಭಾಗದಲ್ಲಿ ಊತ ಅಥವಾ ನೋವು ಕಾಣಿಸಿಕೊಳ್ತು ಅಂತಾದ್ರೆ ತಕ್ಷಣ ತುಂಬೆ ಗಿಡವನ್ನ ಹೂವುಗಳ ಸಮೇತ ತಂದು ಅದರ ಕಾಂಡ ಮತ್ತು ಹೂವುಗಳನ್ನ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆ ನೀರಿನಿಂದ ಬಟ್ಟೆಯಲ್ಲಿ ಶಾಖ ಕೊಟ್ಟುಕೊಂಡ್ರೆ ಎಂಥ ನೋವು ಊತವಾಗಿದ್ರೂ ಸಹ ಮಾಯವಾಗುತ್ತೆ. ಇನ್ನು ಚರ್ಮ ರೋಗಗಳು, ತುರಿಕೆ, ಚರ್ಮದ ಮೇಲೆ ಕಾಣಿಸಿಕೊಳ್ಳೋ ಮಚ್ಚೆಗಳು, ಚರ್ಮದ ಹೊಟ್ಟು ಉದುರುವಿಕೆ, ಸೋರಿಯಾಸಿಸ್ ಮುಂತಾದ ಸಮಸ್ಯೆಗಳಿಂದ ನರಳುತ್ತಿರುವವರು ತುಂಬೆಯನ್ನ ಬಳಕೆ ಮಾಡಬಹುದು. ಅದೇನು ತೀರಾ ಕಷ್ಟದ ಕೆಲಸ ಅಲ್ಲ. ತುಂಬೆ ಗಿಡದ ರಸವನ್ನ ದೇಹಕ್ಕೆ ಬಳೆದುಕೊಂಡು ಕೆಲ ಗಂಟೆಗಳ ನಂತರ ಸ್ನಾನ ಮಾಡಿ ಅಥವಾ ತುಂಬೆ ಮತ್ತು ಬೇವಿನ ಎಲೆಗಳನ್ನ ನೀರಿಗೆ ಬೆರೆಸಿ ಚೆನ್ನಾಗಿ ಕಾಯಿಸಿ ಆ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಕೂಡ ನಿಮ್ಮ ಚರ್ಮ ಸಂಬಂಧಿ ಸಮಸ್ಯೆಗಳು ದೂರವಾಗುತ್ತೆ. ಒಂದು ಹಿಡಿ ತುಂಬೆ ಹೂವು ತೆಗೆದುಕೊಂಡು ಅದರ ರಸ ತೆಗೆದು ಅದಕ್ಕೆ ಶುದ್ಧವಾದ ಜೇನುತುಪ್ಪ ಬೆರೆಸಿ ಬರೀ ಹೊಟ್ಟೆಗೆ ಅಥವಾ ಊಟ ತಿಂಡಿಗೆ ಮೊದಲು ಸೇವಿಸೋದ್ರಿಂದ ಶೀತ ಕಡಿಮೆಯಾಗಿ ಶ್ವಾಸಕೋಶದಲ್ಲಿನ ಕಫ ಹೊರಬಂದು ಉಸಿರಾಟ ಸರಾಗವಾಗುತ್ತೆ. ಸೊ ಶೀತ ಕಫದಂತ ಸಮಸ್ಯೆಗಳಿಗೂ ತುಂಬೆಯನ್ನ ಬಳಕೆ ಮಾಡಬಹುದು. ಅಜೀರ್ಣ ಸಮಸ್ಯೆಯಿಂದ ಬಳಲ್ತಿರೋರಿಗೆ ಕೂಡ ತುಂಬೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ತುಂಬೆ ಗಿಡವನ್ನ ನೀರಲ್ಲಿ ಕುದಿಸಿ ಸ್ವಲ್ಪ ಉಪ್ಪು ಬೆರೆಸಿ ಕಷಾಯದಂತೆ ಮಾಡಿಕೊಂಡು ಕುಡಿಯೋದ್ರಿಂದ ಜೀರ್ಣಾಂಗದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ನಿಮಗೆ ಉರಿಗಣ್ಣಿನ ಸಮಸ್ಯೆ ಇದೆಯಾ? ಕಣ್ಣು ಯಾವಾಗಲೂ ಕೆಂಪೇರಿದಂತೆ ಕಾಣುತ್ತವೆಯೇ? ಕಣ್ಣಿನ ಸುತ್ತ ಕಪ್ಪು ವರ್ತುಲಗಳ ನಿರ್ಮಾಣವಾಗಿದೆಯೇ? ಹಾಗಿದ್ದಲ್ಲಿ ತಡ ಮಾಡಬೇಡಿ. ತುಂಬೆ ಗಿಡದ ರಸ ತೆಗೆದು ಅದಕ್ಕೆ ತಣ್ಣನೆಯ ನೀರು ಅಥವಾ ಹಾಲು ಬೆರೆಸಿ ಮುಖ ತೊಳೆಯೋದಕ್ಕೆ ಶುರು ಮಾಡಿ. ಕೆಲವೇ ದಿನಗಳಲ್ಲಿ ಕಪ್ಪು ವೃತ್ತಗಳು ಮಾಯವಾಗುತ್ತವೆ. ಮುಖದ ಕಾಂತಿ ಹೆಚ್ಚೋದಷ್ಟೇ ಅಲ್ಲ, ಕಣ್ಣಿನ ಸಮಸ್ಯೆಗಳು ದೂರವಾಗುತ್ತವೆ. ಇನ್ನು ಸ್ತ್ರೀಯರಿಗೆ ಋತುಚಕ್ರದ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವವಾಗ್ತಾ ಇದ್ರೆ ತುಂಬೆ ಎಲೆಯ ಪೇಸ್ಟ್ ತಯಾರು ಮಾಡಿಕೊಂಡು ಅದಕ್ಕೆ ನಿಂಬೆಹಣ್ಣಿನ ರಸ ಹಾಗೂ ಎಳ್ಳೆಣ್ಣೆಯನ್ನ ಬೆರೆಸಿ ಖಾಲಿ ಹೊಟ್ಟೆಗೆ ಸೇವಿಸಿದ್ರೆ ರಕ್ತಸ್ರಾವ ಕಡಿಮೆಯಾಗುತ್ತೆ. ಎಷ್ಟೇ ನೀರು ಕುಡಿದರೂ ದಾಹ ಇಂಗುತ್ತಿಲ್ಲ ಅನ್ನಿಸಿದಾಗ ತುಂಬೆ ಹೂವಿನ ಕಷಾಯ ಕುಡಿದು ನೋಡಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ತುಂಬೆ ಗಿಡವನ್ನ ನೆರಳಲ್ಲಿ ಒಣಗಿಸಿ ಅದರ ಪುಡಿ ತಯಾರು ಮಾಡಿಟ್ಟುಕೊಂಡು ಆಗಾಗ ಕುಡಿತಾ ಇದ್ರೆ ರಕ್ತ ಶುದ್ಧಿಯಾಗುತ್ತೆ. ತುಂಬೆ ಎಲೆಯ ರಸಕ್ಕೆ ಸ್ವಲ್ಪ ಕಾಳುಮೆಣಸಿನ ಪುಡಿ ಹಾಗೂ ಸೈಂಧವ ಲವಣ ಬೆರೆಸಿ ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ಆಗಾಗ ಕಾಡುವ ಜ್ವರ ವಾಸಿಯಾಗುತ್ತೆ. ಹಾವು ಕಚ್ಚಿದ ಸಂದರ್ಭದಲ್ಲಿ ಹಾವು ಕಚ್ಚಿರುವ ಜಾಗಕ್ಕೆ ತುಂಬೆ ಎಲೆ ಮತ್ತು ಹೂವಿನ ರಸವನ್ನ ಹಚ್ಚೋ ಪದ್ಧತಿ ಕೂಡ ಇದೆ. ಹೀಗೆ ಮಾಡಿದ್ರೆ ಹಾವಿನ ವಿಷದ ಪ್ರಭಾವ ಕಡಿಮೆಯಾಗುತ್ತೆ ಅಂತಾರೆ. ಮನೆಯಲ್ಲಿ ಕೀಟ ಅಥವಾ ಸೊಳ್ಳೆಗಳ ಕಾಟ ಹೆಚ್ಚಿದ್ರೆ ತುಂಬೆ ಗಿಡದ ಹೊಗೆ ಹಾಕಿ ನೋಡಿ, ಸೊಳ್ಳೆಗಳು ನಿಮ್ಮ ಮನೆ ಬಿಟ್ಟು ಹೋಗುತ್ತವೆ. ಹೆಚ್ಚು ನೀರು ಬಯಸದ ಯಾವ ವಾತಾವರಣದಲ್ಲಿ ಬೇಕಾದರೂ ಬೆಳೆಯಬಲ್ಲ ತುಂಬೆ ಗಿಡವನ್ನ ನಿಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಕೂಡ ಬೆಳೆಸಿಕೊಳ್ಳಿ. ಇದು ನಿಮ್ಮ ಆರೋಗ್ಯವನ್ನ ಕಾಪಾಡೋದಷ್ಟೇ ಅಲ್ಲದೆ ನಿಮ್ಮ ಗಾರ್ಡನ್ ಅನ್ನ ಕೂಡ ಕೀಟಬಾಧೆಯಿಂದ ರಕ್ಷಿಸುತ್ತೆ.
ತುಂಬೆಯಲ್ಲಿ ಹಲವಾರು ಬಣ್ಣದ ಹೂವುಗಳಿದ್ದು ಆ ಪೈಕಿ ಶ್ವೇತ ತುಂಬೆ ಅಥವಾ ಬಿಳಿ ಹೂವಿನ ತುಂಬೆ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿದ್ದು ಅತ್ಯಂತ ಶ್ರೇಷ್ಠ ಅನಿಸಿಕೊಂಡಿದೆ. ಇದು ಶಿವನಿಗೆ ಅತ್ಯಂತ ಪ್ರಿಯವಾಗಿರೋ ತುಂಬೆಯನ್ನು ಔಷಧೀಯ ಸಸ್ಯದ ಕುರಿತಾದ ಮಾಹಿತಿ. ಸ್ನೇಹಿತರೆ, ಇಂಥ ಆರೋಗ್ಯ ಸಂಬಂಧಿ ವಿಷಯಗಳಿಗಾಗಿ ನಮ್ಮ M2 ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳೋದಕ್ಕಾಗಿ ವಿಡಿಯೋ ಲಿಂಕ್ ಶೇರ್ ಮಾಡೋದನ್ನು ಮರೆಯಬೇಡಿ.